ಯಾವಾಗ ನನ್ನ ರಾಮು ಅವರ ಪ್ರಾಣನ ಜೊತೆ ಆಟ ಆಡಿದ್ರು ನನ್ನ ಮಾಂಗಲ್ಯಕ್ಕೆ ಕುತ್ತು ತರಕ ನೋಡಿದ್ರು ನಿಮ್ಮನ್ನ ಯಾವುದೇ ಕಾರಣಕ್ಕೂ ಕ್ಷಮಿಸಕ್ಕೆ ನಾನು ತಯಾರಿಲ್ಲ ಅದು ಅಲ್ಲದೆ ಬಾಸ್ ಗೆ ಮತ್ ಬರುವಂತ ಸ್ಪ್ರೇನ ನೀವು ನಿಮ್ಮ ಕೈಯಾರೆ ಹಿಡಿದಿರೋದನ್ನ ಗೋಪಿ ನೋಡಿದಾನೆ ಅವನು ಯಾವುದೇ ಕಾರಣಕ್ಕೂ ರಾಮು ಅವರ ವಿಚಾರದಲ್ಲಿ ಸುಳ್ಳು ಹೇಳಲ್ಲ ಜಾನಕಿ ಆ ಹುಡುಗ ಹೇಳ್ತಾ ಅಂತ ನೀನು ನನ್ನ ಮೇಲೆ ಡೌಟ್ ಪಡ್ತಾ ಇದ್ದೀಯಾ ಸರ್ ಆ ಜಾಗದಲ್ಲಿ ಅವನ್ನ ಬಿಟ್ಟು ಬೇರೆ ಯಾರು ನೋಡೇ ಇಲ್ವಾ ಮಾವ ಅವತ್ತು ನಾನು ನಿಮ್ಮತ್ರ ಇದೇ ಪ್ರಶ್ನೆ ಕೇಳ್ದೆ ಆ ಚಿಕ್ಕ ಹುಡುಗನ ಮಾತನ್ನ ಹೇಗೆ ನಂಬ್ತೀರಾ ಗುಡ್ ವೆರಿ ಗುಡ್ ನಂದಿತ ಅವರೇ ನೀವಾಗೆ ಈ ಮಾತನ್ನ ಹೇಳಿ ಅಂತ ಕಾಯ್ತಾ ಇದ್ದೆ ಬರೀ ಅವನೊಬ್ಬನ ಮಾತನ್ನ ಮಾತ್ರ ನಂಬಿಕೊಂಡು ನಿಮ್ಮ ಹತ್ರ ಮಾತಾಡ್ತಾ ಇಲ್ಲ ನಂದಿತ ಅವರೇ ನನ್ನ ಹತ್ರ ಇನ್ನೊಂದು ಸಾಕ್ಷಿ ಇದೆ ಬೇರೆ ಯಾರಾದರೂ ನೋಡಿದ್ರಾ ಅಂತ ಕೇಳಿದ್ರಲ್ಲ ಬೇರೆ ಯಾರೋ ಯಾಕೆ ಇಷ್ಟು ವರ್ಷ ನಿಮ್ಮ ಜೊತೆನೇ ಇದ್ದು ನೀ ಮಾಡೋ ಪ್ರತಿಯೊಂದನ್ನು ತಿಳ್ಕೊಂಡೋಳತ್ರನೇ ನಿಜ ಹೇಳ್ತೀನಿ ಅವಾಗಾದರೂ ಒಪ್ಪಿಕೊತೀರಾ ಅನು ಅಮ್ಮ ತಕಳಿ ಬಿಸ್ನೀರಿಗೆ ಡಾಕ್ಟರ್ ಹೇಳಿರೋ ಪೌಡರ್ ಬೆರೆಸಿವನಿ ಇದು ಮೆದುಳು ಶಾನೆ ಒಳ್ಳೆದಂತೆ ತಕಳಿ ಕುಡಿರಿ ಅಯ್ಯೋ ಏನೋ ಕಹಿನಾ ಇಲ್ಲಮ್ಮ ಕುಡಿರಿ ಇಟೇ ಇಟ್ ಕುಡಿರಿ ಬೇಡ ಅಮ್ಮ ಸರಿ ಇಟೇ ಇಟ್ ಕುಡಿರಾ ಚುರೇ ಚುರು ಇಲ್ಲ ಇಟೇ ಇಟ್ ಏನ್ಲ ಅದು ಇಟ್ ಬಂದ ಬಂದ್ಬಿಟ್ಟೆ ಕೆಲಸ ಮುಗಿತಾ ಇದು ಬಿಸ್ನೀರಿಗೆ ಔಷಧಿ ಬೆರೆಸಿವನಿ ಅಮ್ಮನಿಗೆ ಕುಡಿತನೆ ಇಲ್ಲ ಎಲ್ಲ ಕುಡಿಲಿ ಅಮ್ಮ ಯಾಕವ ಕುಡಿಯಕಿಲ್ಲ ಅಂತ ಅಟ ಮಾಡ್ತಿದ್ರೆ ಏನಿಲ್ಲ ಕಣ್ಣು ಮುಚ್ಚಿಕೊಂಡು ಟುಪುಕ್ ಟುಪುಕ್ ಅಂತ ಎಲ್ಡೆ ಗುಡ್ಕಲ್ ಕುಡ್ಕೋಬಿಡಿ ಲೋಟ ಖಾಲಿ ಆಗೋಯ್ತದೆ ಹ ಯಾಕವ ಕಸರನ ಇರಿ ಹಂಗಾರೆ ಒಂದು ಪ್ಲಾನ್ ಮಾಡಮ್ಮ ಲೇ ಮಂಜ ಹೋಗ್ಬಿಟ್ಟು ಒಂದು ಸ್ವಲ್ಪ ಸಕ್ಕರೆ ತಕಬಾ ಹೋಗು ಅಮ್ಮ ಕೈ ನೀಡಿ ಕೈ ಹಿಡಿದು ಹೇಳ್ತೀನಿ ಬಾಯ್ ಕಕ್ಕಳಿ ಹೆಂಗೈತೆ ತಂದಕ್ಕಾಯ್ತಾ ಇವಾಗ ಇದ್ನ ಕುಡಿರಿ ಇನ್ನೊಂದು ಸ್ವಲ್ಪ ಸಕ್ಕರೆ ಕೊಡ್ತೀನಿ ಕುಡಿರಿ 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 ಆಗೈತಾ ತಕ್ಕಳಿ ಸಕ್ಕರೆ ತಕ್ಕಳಿ ಸದ್ಯ ನೀ ಬಂದಿದ್ದು ಕಾಯ್ತಿದ್ದೆಲ್ಲ ಅಲ್ಲಣ್ಣ ಈಟ್ ಪಿನ್ನೆ ಬಂದ್ಬಿಟ್ಟಿದ್ಯಾ ಕೆಲಸ ಮುಗಿತಾ ಮಂಜ ಕೆಲಸದಿಂದ ತೆಗೆದಾಕ್ಬಿಟ್ರಕಲ್ಲ ಏನಣ್ಣ ಹೇಳ್ತಿದ್ಯಾ ಮುಕಲ್ಲ ಯಾಕೋ ಟೇಮೇ ಸರಿ ಇಲ್ಲ ನನಗೆ ನಮ್ಮವ್ರ ತವ ಮಾತಾಡಿದ್ರೇ ಮನಸ್ಸಿಗೆ ಸಮಾಧಾನ ಇಲ್ಲಿ ಅನು ಮೇಡಮ್ ಮತ್ತೆ ನಮ್ಮವರು ಒಟ್ಟಿಗೆ ಹೋದ್ರಲ್ಲ ಅವ್ರಿಗೆ ಫೋನ್ ಹಾಕು ಮಾತಾಡಮ್ಮ ಹಾಂ ಶಿವನೇ ಶುರು ಆಯ್ತಲ್ಲಪ್ಪ ಇಕ್ಕಟ್ಟು ಲೇ ಹೋಗಿದ್ದ ಕೆಲಸ ಆಯ್ತಂತ ಕೇಳುಮ್ಮ ಫೋನ್ ಹಾಕ್ಲಾ
ಅಯ್ಯೋ ದೇವ್ರೆ, ಈಗ ಅವ್ರ ದೊಡ್ಡ ಮನೆಯಾಗ ಅವ್ರೆ ಅಂತೇನಾರ ರಾಮಣ್ಣಂಗೆ ಗೊತ್ತಾದ್ರೆ ಏನು ಮಾಡೋದು? ಅನು ಮೇಡಮ್ ಜೊತೆಗೆ ಅದಕ್ಕೆ ಅವರೋ ಇಲ್ವೋ? ಏನು ನಂದಿದು, ಇವಳನ್ನೇ ಕರ್ಕೊಂಬಂದು ನಿಲ್ಲಿಸ್ಬಿಟ್ಟವ್ರೆ? ಮಾವ, ಬೇರೆ ಯಾರಾದರೂ ನೋಡಿದ್ರ ಅಂತ ನಂದಿತ ಅವ್ರು ಕೇಳಿದ್ರಲ್ಲ, ಆ ಸಾಕ್ಷಿ ಚಂದ್ರಿನೇ. ಅವ್ರು ಮಾಡಿದ್ದನ್ನ ಕಣ್ಣಾರೆ ನೋಡ್ದಂತವಳು. ಈ ಕೇಳಿ ಮಾವ, ಒಪ್ಕೋತಾರ ಅಂತ? ಹೇ ಚಂದ್ರಿ, ಹೇಳು, ಜಾನಕಿ ಹೇಳ್ತಿರೋದು ನಿಜನಾ? ಮಾವ, ಕಿಚ್ಚಾಯಿಸುವಾಗ ಚಂದ್ರಿ ನನ್ ಜೊತೆಗೆ ಇದ್ಲು. ಖಂಡಿತವಾಗ್ಲೂ ನಾನು ಇದು ಮಾಡಿಲ್ಲ ಅಂತ ಅವಳಗ್ ಗೊತ್ತು. ಕೇಳಿ ಮಾವ. ಚಂದ್ರಿ ಹೇಳೆ. ನಂದಿತಾ, ನೀನ್ ಸ್ವಲ್ಪ ಸುಮ್ಮನೆ ಇರು, ನಾನು ಮಾತಾಡ್ತಾ ಇದ್ದೀನಲ್ವಾ. ಏಯ್ ಬಾಯ್ ಬಿಡು. ಅಕ್ಕ ನನ್ನ ಕಾಪಾಡಿ ಅಕ್ಕ, ಮಂಜ ನನ್ನ ನೋಡಿತವನೆ, ನಾನು ಏನ್ ತಪ್ಪು ಮಾಡಿದೆ? ಮಂಜು ಅವರೇ, ಕ್ಯಾಮ್ರಾ ರೆಡಿನಾ? ರೆಡಿ ಅಕ್ಕ, ನೀವು ಸುಲೋಚ್ ಕಳಿಸಿ. ಹೇಳು, ಬಾಸ್ಗೆ ಸ್ಪ್ರೇ ಮಾಡಿದ್ಯಾರು? ಅದು ಹೊಡಿಬೇಡಿ, ಹೇಳ್ತೀನಿ ಹೇಳ್ತೀನಿ. ಅದು ಅದು ನಂದಿತ ಕೋರ ಮಾಡಿಸಿದ್ದು. ಸರಿ, ಈಗ ಅಲ್ಲಿ ಏನೇನು ನಡೀತು ಅಂತ ಹೇಳು. ಸರಿ, ಇವಾಗ ನಮ್ಮ ಹತ್ರ ಏನು ಹೇಳ್ದೋ ಅದನ್ನೇ ಮಾವನ ಹತ್ರನೂ ಹೇಳಬೇಕು. ಇಲ್ಲ ಅಂದರೆ ನೀನು ಇಡಿಯಾ ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋಗ್ತದೆ. ನಿಜ ಹೇಳು, ಕಿಚ್ಚಾಯಿಸೋ ಸಮಯದಲ್ಲಿ ಏನು ನಡೀತು? ಬಾಸ್ಗೆ ಹಾಗಾಗೋದಕ್ಕೆ ಕಾರಣ ಯಾರು? ಏ ಚಂದ್ರಿ, ಸಾಹೇಬ್ರು ಕೇಳ್ತಾವ್ರಲ್ಲ, ಏನಾಯ್ತು ಅಂತ ಹೇಳೆ. ಲೇ ಚಂದ್ರಿ, ನೀನೇನು ನೋಡಿದೆ ಅಂತ ಕೇಳ್ತಿದಾರಲ್ಲ, ಅದೇನು ಅಂತ ಹೇಳೆ. ನಂದಿತಾವ್ರೆ, ನೀವು ಸ್ವಲ್ಪ ಹೊತ್ತು ಸುಮ್ಮನೆ ಇರಿ, ಮಾವ ಕೇಳ್ತಿದ್ದಾರೆ ತಾನೆ, ಅವಳಾಗೆ ಬಾಯಿ ಬಿಡಲಿ. ಚಂದ್ರಿ, ಇನ್ನೂ ಎಷ್ಟೊತ್ತು ಬೇಕಮ್ಮ ನಿಜ ಬಾಯ್ ಬಿಡಕ್ಕೆ? ಹೇಳ್ತೀನಿ ತೀಟ ಏನಾಯ್ತು ಅಂತ ಹೇಳ್ತೀನಿ. ಯಾಕೋ ಇವಳು ನಿನ್ನ ವಿರುದ್ಧನೇ ಹೇಳ್ತಾಳೆ ಅನ್ನೋ ಥರ ಕಾಣಿಸ್ತಿದೆ ನಂದಿ. ದೊಡ್ಡ ಏಳಿದ್ದು ತೀಟಾನಯ್ಯ,
ನನ್ನ ಕೈನಾಗೆ ಈ ಸ್ಪ್ರೇ ಬಾಟ್ಲು ಮಡಗಿ ಬಾಸ್ಗೆ ಇಂಜೆಕ್ಷನ್ ಕೊಟ್ಟು ಆ ಸ್ಪ್ರೇನ ಬಾಸ್ ಕೊಡಿ ಅಂತ ಎಲ್ಲಾನು ಹೇಳಿದ್ದು ಅಕ್ಕನೆಯ ಅಲ್ಲ 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 ನಾಟ್ ರೀಚೇಬಲ್ ಅವ್ರಿರೋ ಜಾಗದಾಗೆ ನೆಟ್ವರ್ಕ್ ಇಲ್ವೇನೋ ಎಲ್ಲ ಕೊಡಿಲಿ ಪುಡಣ ಓಸಿ ಒತ್ತಲ್ಲಿ ಆಮೆ ಕೊಂಡಮ್ಮ ಏ ಕೊಡ್ಲ ಇಲ್ಲಿ ಲೇ ಪೆದ್ದ ಫೋನ್ ರಿಂಗ್ ಆಯ್ತೈತೆ ನಿನಗೆ ಮಾಡಕ್ಕೆ ಬರಕ್ಕಿಲ್ಲ ಏನಿಲ್ಲ ಹೋಯ್ತಾ ಇಲ್ವಂತೆ ಮಂಜ ಫೋನ್ ಮಾಡ್ತಿದಾನೆ ನಾವು ಇಲ್ಲಿದ್ದೀವಿ ಅಂತ ಗೊತ್ತಿತ್ತು ಕಾಲ್ ಮಾಡ್ತಿದಾನೆ ಅಂದ್ರೆ ಒಂದ್ ವೇಳೆ ರಾಮಣ್ಣನ ವಿಷಯ ಗೊತ್ತಾಗೋಯ್ತಾ ನಂದಿತಾ ಅವರೆ ಈಗೇನು ಹೇಳ್ತೀರಾ ನಿಮಗೂ ಚಂದ್ರಿಗೂ ಸಂಬಂಧನೇ ಇಲ್ಲ ಅವಳು ಹೇಳ್ತಿರೋದೆಲ್ಲ ಸುಳ್ಳು ಅಂತ ವಾದ ಮಾಡ್ತೀರಾ ಇಲ್ಲ ಇಲ್ಲ ಇಲ್ಲೇನೋ ತಪ್ಪಾಗಿದೆ ಲೇ ಚಂದ್ರಿ ನಿಜ ಹೇಳೆ ಯಾಕೆ ಏನೇನೋ ಮಾತಾಡ್ತಿದ್ಯಾ ಮಾವ ನೀವು ಜಾನಕಿನ ನಂಬೇಡಿ ಇವಳು ಚಂದ್ರಿನ ಹೆದರಿಸಿ ಈ ರೀತಿ ಹೇಳೋ ಹಾಗೆ ಮಾಡಿದಾಳೆ ಮಾವ ಇನ್ನು ಇವರಿಗೆ ನಾಟಕ ಮಾಡೋ ಅವಕಾಶ ಕೊಡಬೇಡಿ ತಪ್ಪು ಮಾಡಿದ್ದು ಇವರೇ ಅಂತ ನಾನು ಸಾಬೀತು ಮಾಡಾಯ್ತು ಇನ್ನು ಏನು ನಿರ್ಧಾರ ತಗೋತಿರೋ ಅದು ನಿಮಗೆ ಬಿಟ್ಟಿದ್ದು ಮಾವ ಮದುವೆಯಾಗಿ ಬಂದಾಗಿಂದ ನೀವು ನನ್ನನ್ನು ನೋಡ್ತಾ ಇದ್ದೀರಾ ನಾನು ಇಂತ ಕೆಲಸ ಮಾಡ್ತೀನಿ ಮಾವ ನಾನು ಅತ್ತೆ ಮೇಲೆ ಆಣೆ ಮಾಡಿ ಹೇಳ್ತೀನಿ ನಿಲ್ಸು ನಿಲ್ಸು ಸಾಕು ನಿಲ್ಸು ಹೋಗು ಮನೆಯಿಂದ ಆಚೆ ಮಾವಾ ರಾಮನನ್ನ ಎಷ್ಟೊಂದು ನಂಬಿದ್ದ ಗೊತ್ತಾ ಅವನಿಗೆ ನೀನು ಇಂಥ ದ್ರೋಹ ಬಗ್ದಿದ್ಯಾ ಅಂತಂದ್ರೆ ನಿನಗೆ ಎಷ್ಟು ದೊಡ್ಡ ಶಿಕ್ಷೆ ಕೊಟ್ಟರು ಕಮ್ಮಿನೇ ಗರ್ಭಿಣಿ ಅನ್ನೋ ಕಾರಣಕ್ಕೆ ನಿನ್ನ ಮೇಲೆ ಕೈ ಮಾಡದೆ ಬಿಡ್ತಾ ಇದ್ದೀನಿ ಇನ್ನೊಂದು ಕ್ಷಣ ನನಗೆ ಮುಖ ತೋರಿಸ್ಬೇಡ ಹೊರಟೋಗಲಿಂದ ಅಪಾಯ ಕರ್ಕೊಂಡು ಹೋಗ ಅವಳನ್ನ ಹೊರಟೋಗಿ ಇಬ್ರು ತಕ ಯಾಕಣ ಯಾಕ ಫೋನ್ ತೆಗಿತಲಕ್ಕಲ್ಲ ಅಣ್ಣ ನಾನು ಹೇಳಲಿಲ್ವಾ
ಫೋನ್ ಹೋಯ್ತಿಲ್ಲ ಅಂತವ, ನಾನು ಹೇಳಿದ್ರೆ ಕೇಳೋಕ್ಕಿಲ್ಲ ನೀನು. ಅನು ಮೇಡಮ್ ಮತ್ತೆ ಅದಕ್ಕೆ ಯಾವುದು ಕೆಲ್ಸದ ಮ್ಯಾಕೆ ಹೋಗವ್ರೆ, ಮುಗಿದ ತಕ್ಷಣ ಬರ್ತಾರಪ್ಪ. ಅವ್ರೇನು ನಮ್ಮಂಗೆ ಯಾವುದು ಕೆಲಸ ಇಲ್ಲದೆ ಅಲ್ಲ ಅಂದರೆ ನಾನು ಇವತ್ತಿನ ಬಗ್ಗೆ ಹೇಳ್ದೆ. ಮಾವ, ನನ್ನ ಮಗುವಿಂದಾಗಿ ರಾಮು ಬಾವ ಮನೆ ಬಿಟ್ಟು ಹೋಗೋ ಹಾಗಾಯ್ತು. ಆಗ ನೀವು ಕೋಪ ಮಾಡ್ಕೊಂಡು ಹೇಳಿದ್ರೆ ನಾನು ಮನೆ ಬಿಟ್ಟು ಹೊರಟೋಗ್ತಿದ್ದೆ. ಅಶೋಕ್ ಅವರು ತುಂಬ ತಪ್ಪು ಮಾಡಿದ್ದಾರೆ, ಅಷ್ಟೇ ಯಾಕೆ ಈ ಮನೇಲೆ ಕಳ್ತನ ಮಾಡಿದ್ದಾರೆ. ಆಗ ನೀವು ಇವ್ರ ಮೇಲೆ ಕೋಪ ಮಾಡಿಕೊಂಡು ನೀವಿಬ್ರು ಮನೆ ಬಿಟ್ಟು ಹೋಗಿ ಅಂದಿದ್ರೆ ನಾನು ಮರು ಮಾತಾಡದೆ ಈ ಮನೆ ಬಿಟ್ಟು ಹೊರಟೋಗಿರ್ತಿದ್ದೆ. ಮಾವ, ನಾನು ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡಿದ್ದೀನಲ್ಲ ಮಾವ, ಆಗ ನೀವು ಹೇಳಿದ್ರು ನಾನು ಒಪ್ಕೋತಿದ್ದೆ. ಆದ್ರೆ ಈಗ ನಾನು ಯಾವ ತಪ್ಪು ಮಾಡಿಲ್ವಲ್ಲ ಮಾವ, ಯಾಕೆ ಎಲ್ಲರೂ ನನ್ನ ವಿರುದ್ಧ ನಿಂತ್ಕೊಂಡಿದ್ದೀರೋ ನನಗೆ ಅರ್ಥ ಆಗ್ತಿಲ್ಲ. ವಿರುದ್ಧವಾಗಿ ನಿಂತಿರೋದು ನಾವಲ್ಲ ನಂದಿತ ಅವರೇ, ನೀವು. ಜಾನಕಿ, ಸಾರ್ಧಕ ಹೊರಟು ಹೋಗೋದ ಕೇಳಿ, ಇನ್ನು ಏನು ಮಾತಾಡಿದ್ರು ಪ್ರಯೋಜನ ಇಲ್ಲ. ಗರ್ಭಿಣಿ ಅನ್ನೋ ಕಾರಣಕ್ಕೆ ನಿಮ್ಮ ಮೇಲೆ ಕೈ ಮಾಡದೆ ಬಿಡ್ತಾ ಇದ್ದೀನಿ. ನನಗೆ ಹೊರಗೆ ಹೋಗು ಅಂತೀರಾ? ನೀವೇ ಬಂದು ನನ್ನ ಮನೆಗೆ ಬಾ ಅಂತ ಬೇಡ್ಕೊಳ್ಬೇಕು, ಹಾಗೆ ಮಾಡ್ತೀನಿ ನೋಡ್ತೀರಿ. ಸರಿ ಮಾವ, ಇಷ್ಟೆಲ್ಲ ಆದಮೇಲೂ ನಾನು ಇಲ್ಲೇ ಇದ್ರೆ ಜಾನಕಿ, ನನ್ನ ಹೊಟ್ಟೆಯಲ್ಲಿ ಮಗು ಇದೆ ಅಂತಾನೋ ನೋಡಿದೆ, ಹಿಂಗೆ ಮಾಡಿಬಿಟ್ಟಿಯಲ್ಲ.